ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ, ಊರಿಗೆ ಹೊರಟಿದ್ದೀವಿ ಎಲ್ಲರೂ. ಅಮ್ಮ, ನಾನು, ನಮ್ಮತ್ತೆ, ನಮ್ಮ ಹಸ್ಬೆಂಡು, ಅವ್ರಿಗೊಂದು 15 ಡೇಸ್ ಲೀವ್ ಇದೆ. ಎಲ್ಲರೂ ಲಗೇಜ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟಿದ್ದೀವಿ. ಅಲ್ಲೇ ಸ್ವಲ್ಪ ದಿನ ಬಾಳಂತನ ಮಾಡಿಸ್ಕೊಳ್ಳೋಣ ಅಂತ. ಇದು ಧರಣಿ, ಧರಣಿ ಅನಿತಾ ಮತ್ತು ಅವ್ರ ಮಗ ತನ್ಮಯಿ, ನಾನು, ನನ್ನ ಹಸ್ಬೆಂಡು, ನ್ಯೂ ಬಾರ್ನ್ ಬೇಬಿ ಮತ್ತು ನಮ್ಮಮ್ಮ, ನಮ್ಮತ್ತೆ ಎಲ್ಲರೂ ಹೊರಟಿದ್ದೀವಿ ನೋಡಿ. ರಿತ್ವಿಕ್ಕು, ತನ್ಮಯಿ ಎಲ್ಲ ಧರಣಿ ಕಾರಲ್ಲಿ ಹೊರಟಿದ್ದೀವಿ. ಬಾಣಂತನ ಏನಿದ್ರು ಊರಲ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಹಳ್ಳೀಲಿ ಒಲೆ ಅಂಡೆ ನೀರಲ್ಲಿ ಸ್ನಾನ ಮಾಡ್ತೀವಿ, ಇಲ್ಲಾದರೆ ಗೀಝರು, ಗ್ಯಾಸ್ ಗೀಝರು ಈ ಥರದ್ರಲ್ಲಿ ನೀರಲ್ಲಿ ಸ್ನಾನ ಮಾಡೋದು. ಮಕ್ಕಳುಗಳಿಗೆ ಮತ್ತು ಬಾಣಂತನದಲ್ಲಿ ತಾಯಿಗೆಲ್ಲ ಒಲೆ ಕಚ್ಚು ಏನು ಸೌದೆ ಒಲೆ ನೀರಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಅದಕ್ಕೆ ನೋಡೋಣ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಊರಲ್ಲೇ ಇದ್ದು ಬಾಣಂತನ ಮಾಡಿಸ್ಕೊಳ್ಳೋಣ ಅಂತ ನನ್ನ ಆಸೆ, ಮತ್ತು ನಮ್ಮಮ್ಮರ ಮನೆಯಲ್ಲೆಲ್ಲ ಆಸೆ. ಅದಕ್ಕೋಸ್ಕರ ಹೊರಟಿರೋದು. ಫೈನಲಿ ಎಲ್ಲರೂ ಹೊರಟಿದ್ದೀವಿ ನೋಡಿ. ಜಾಲಿ ಟ್ರಿಪ್ ಥರನೇ ಆಗೋಗಿದೆ, ಎಲ್ಲರೂ ಹೊರಟಿರೋದು ಜೊತೆಯಲ್ಲಿ. ಧರಣಿ, ಅನಿತಾ, ನಾವು ಎಲ್ಲ ಹಂಗೆ ಮಾತಾಡ್ಕೊಂಡು ಬಂದಿದ್ದು ಗೊತ್ತೇ ಆಗಲಿಲ್ಲ. ಹೊರಗಡೆ ಸ್ವಲ್ಪ ಸೋನೆ ಜಾಸ್ತಿ, ಸೋನೆ ಬರ್ತಾನೆ ಇತ್ತು, ಮಾತಾಡ್ಕೊಂಡು ಊರಿಗೆ ಬಂದಿದ್ದು ಗೊತ್ತೇ ಆಗಲಿಲ್ಲ ನೋಡಿ. ಹೊರಗಡೆ ಎಲ್ಲ ಸೋನೆ ಬರ್ತಾನೇ ಇದೆ. ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಲ್ಲ, ಹೆಂಗೆದ್ರು ಟ್ರಾಫಿಕ್ ಜಾಸ್ತಿನೇ ಇರುತ್ತೆ ಸಂಜೆ ಬೆಳಿಗ್ಗೆ. ಏನು ಮಾಡೋಕ್ಕಾಗಲ್ಲ. ಮಧ್ಯದಲ್ಲಿ ಯಾವಾಗಾದರೂ ಹೋಗಬೇಕು, ಇಲ್ಲ ನೈಟು ಹೋಗಬೇಕು, ರಾತ್ರಿ ಹೊತ್ತು ಇಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೆ ಹೊರಟು ಬಿಡಬೇಕು, ಆವಾಗ ಟ್ರಾಫಿಕ್ ಇರಲ್ಲ. ಟ್ರಾಫಿಕ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಫೈನಲಿ ಎಲ್ಲ ಹೊರಟ್ವಿ. ಹೊರಟು ಅಲ್ಲೇ ತುಂಬ ಹೊತ್ತಾಯಿತು, ರಿತ್ವಿಕ್ಕು ಮಲ್ಕೊಂಬಿಟ್ಟಿದ್ದ. ನಮಗಂತೂ ನಿದ್ದೆ ಬರಲಿಲ್ಲ, ಮಾತಾಡಿಕೊಂಡು ನಾನು, ರಾಜ್ಕುಮಾರ್ ಮತ್ತು ಧರಣಿ, ಅನಿತ ಎಲ್ಲ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಬಂದ್ವಿ. ಅಮ್ಮ ಮತ್ತು ಮತ್ತೆ ಎಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು ಗಾಡಿನಲ್ಲಿ. ಆಮೇಲೆ ಫೈನಲಿ ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ನಿಲ್ಲಿಸ್ಬಿಟ್ಟು ಗೋಬಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ನೈಟ್ ಆಗಿದೆ ನೋಡಿ, ಕತ್ಲೆ ಆಗಿದೆ, ಒಂದು 7 ಗಂಟೆ ಆಗಿತ್ತು. ಗೋಬಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಬಂದ್ವಿ. ಫೈನಲಿ ನೋಡಿ ಮನೆಗೆ ಬಂದ್ವಿ. ಬಂದಿದ್ದೆ ಗೊತ್ತಾಗಲಿಲ್ಲ ಮಾತಾಡ್ಕೊಂಡು ಬಂದಿದ್ದಕ್ಕೆ. ಫೈನಲಿ ಮನೆಗೆ ಬಂದು ನಮ್ಮ ಅಜ್ಜಿ ಮತ್ತು ನನ್ನ ತಂಗಿ ಋತು ಆರತಿ ಬೆಳಗ್ತಾಯಿದ್ದಾರೆ. ಪಾಪುಗೆ ಆರತಿ ಬೆಳಗಬೇಕಲ್ಲ, ಅದಕ್ಕೆ ಆರತಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ತವ್ರ ಮನೆಯಲ್ಲಿ ಫಸ್ಟು ಒಂದ್ಸಲ ಅಲ್ಲಿ ಮನೆಗೆ ಬರಬೇಕಾದ್ರೆ ಆರತಿ ಮಾಡಿದರು, ಮತ್ತು ಈಗ ಒಂದ್ಸಲ ನಮ್ಮ ಅಮ್ಮನ ಮನೆಯಲ್ಲಿ, ತವ್ರ ಮನೆ ಅಲ್ವಾ, ನಮ್ಮ ಅಜ್ಜಿ ಮತ್ತು ನಮ್ಮ ಋತು ರೆಡಿ ಮಾಡ್ಕೊಂಡಿದ್ದಾರೆ. ಏನೋ ವೆಲ್ಕಮ್ ಮಾಡ್ತಾರಂತೆ, ಏನೋ ಸರ್ಪ್ರೈಸ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದರು. ಫಸ್ಟಿಗೆ ಇಲ್ಲಿ ನನ್ನ ತಮ್ಮ ನೋಡಿ, ನನ್ನ ತಮ್ಮ ಬಂದಿದ್ದಾನೆ, ಕೇಕ್ ಏನೋ ತಂದಿದ್ದಾನೆ. ನಮ್ಮ ಅಜ್ಜಿ ನಮ್ಮ ಋತು ಎಲ್ಲ ಆರತಿ ಬೆಳಗೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಈಗ ಆರತಿ ಬೆಳಗಿಸ್ಕೊಂಡು ಹೊರಡಬೇಕು ಒಳಗಡೆ ನೋಡಿ. ಆವತ್ತು ಅಮ್ಮ ಒಂಥರ ಮಾಡಿದ್ರು, ಇವತ್ತು ಅಜ್ಜಿ ಒಂಥರ ಮಾಡ್ತಾಯಿದ್ದಾರೆ, ಅವ್ರದ್ದೊಂದು ಶಾಸ್ತ್ರ. ನನ್ನ ತಮ್ಮ ಆಯ್ ಮಾಡ್ತಾಯಿದ್ದೆ ನೋಡಿ, ಧರಣಿ ಅವರೆಲ್ಲ, ನಮ್ಮ ರಿತ್ವಿಕ್ಕು. ನೆಕ್ಸ್ಟ್ ಆರತಿ ಬೆಳಗಾಯಿತು. ಒಂದರಲ್ಲಿ ಅರಶಿನ, ಒಂದರಲ್ಲಿ ಕುಂಕುಮದ ನೀರು ಮಾಡಿ ಎರಡರಲ್ಲೂ ದೀಪ ಇಟ್ಟು ಆರತಿ ಬೆಳಗೋದು. ಆಮೇಲೆ ಏನೇನೋ ಇಟ್ಟಿದ್ರು, ಬೇವಿನ ಸೊಪ್ಪು, ಅದು ಇದು ಎಲ್ಲ. ಅದನ್ನು ಇವಾಗ ಕಾಲು ತೊಳ್ಕೊಂಡು ಒಳಗಡೆ ಹೊರಟಿದ್ದೀವಿ ನೋಡಿ. ಇದೇ ಸರ್ಪ್ರೈಸು ನನ್ನ ತಂಗಿ ಮತ್ತು ನಮ್ಮಮ್ಮ, ಸರಿ ನಮ್ಮಮ್ಮ ಅಂತೀನಿ, ನಮ್ಮ ಗೌರಮ್ಮ, ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ಮದನೆಲ್ಲ ಸೇರಿಕೊಂಡು ಡೆಕೊರೇಷನ್ ಮಾಡಿರೋದು. ಫ್ಲವರು ಇದು ಏನು ಗುಲಾಬಿ ಹೂವು ಮತ್ತು ಸೇವಂತಿಗೆ ಹೂವಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೊರೇಟ್ ಮಾಡಿದ್ದಾರೆ. ವೆಲ್ಕಮ್ ಮಾಡೋಕ್ಕೆ, ನ್ಯೂ ಬಾರ್ನ್ ಬೇಬಿನ ವೆಲ್ಕಮ್ ಮಾಡೋಕ್ಕೆ ಈ ಥರ ಎಲ್ಲ ಡೆಕೊರೇಟ್ ಮಾಡಿದ್ದಾರೆ. ಪಾಪುದು ಕಾಲು ಗುರುತು, ಕಾಲು ಹೆಜ್ಜೆ ಗುರುತು ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ಕೇಕ್ ಕಟ್ಟಿಂಗಿಗೆ ಡೆಕೊರೇಟ್ ಮಾಡಿದ್ದಾರೆ ನೋಡಿ, ಫ್ಲವರಲ್ಲಿ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು. ಫೈನಲಿ ಒಳಗಡೆಗೆ ಹೋಗೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ.
ನನ್ನ ತಂಗಿಗೂ ವರ್ಕ್ ಫ್ರಮ್ ಹೋಮ್ ಇದೆ. ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಿಕೊಂಡು ಅದು ಮುಗಿದ ಮೇಲೆ ಮನೆ ಇದೆಲ್ಲ ಡೆಕೋರೇಟ್ ಮಾಡಿದ್ದಾಳೆ ನನ್ನ ತಮ್ಮನ ಹೆಲ್ಪ್ ತಗೊಂಡು. ಆಮೇಲೆ ಅದೆಲ್ಲ ಮಾಡಾದಮೇಲೆ ಅಡುಗೆ ಕೂಡ ರೆಡಿ ಮಾಡಿದ್ರು ಪಾಪ. ನಮ್ಮ ಅಜ್ಜಿ ನಮ್ಮ ಋತು ಸೇರಿಕೊಂಡು ಅಡುಗೆ ಎಲ್ಲ ಮಾಡಿಟ್ಟಿದ್ರು ನಾವು ಬರೋ ಹೊತ್ತಿಗೆ. ಮತ್ತು ಲೈಟ್ ಸೆಟ್ಟಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿತ್ತು, ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಋತು ನನ್ನ ತಮ್ಮಂಗೆ. ಥ್ಯಾಂಕ್ ಯು ಸೋ ಮಚ್ ಪಿಂಟು. ಮತ್ತು ನಮ್ಮ ಅಜ್ಜಿಗೂ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ಎಷ್ಟೊಂದು ಕಷ್ಟಪಟ್ಟು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಒಂದು ತಿಂಗಳಿಂದ ನಮ್ಮಮ್ಮ ಇಲ್ಲದೆ ಇರೋದಕ್ಕೆ ನಮ್ಮ ಅಜ್ಜಿನೇ ಮನೆ ನೋಡಿಕೊಂಡು ನನ್ನ ತಮ್ಮಂಗೆ ಎಲ್ಲರಿಗೂ ಅಡುಗೆ ಮಾಡಿಕೊಂಡು ಮನೆಯಲ್ಲಿದ್ದಿದ್ದು. ತುಂಬ ಥ್ಯಾಂಕ್ಸ್ ಅಜ್ಜಿ, ಇಷ್ಟು ಪ್ರೀತಿ, ಇಷ್ಟು ವಯಸ್ಸಾದರೂ, ಇಷ್ಟು ನಮಗೆಲ್ಲ, ನಾವಿಷ್ಟು ದೊಡ್ಡವರಾದರೂ ನಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ನಿಮ್ಮ ಪ್ರೀತಿಗೆ ನಾವು ವಾಪಸ್ಸೇನು ಕೊಡೋಕ್ಕಾಗಲ್ಲ, ಆದರೂ ನಿಮಗೆ ನಾವು ತುಂಬ ನಾವು ನಿಮಗೆ ಋಣಮುಕ್ತರಾಗೋಕ್ಕಾಗದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ಇಟ್ಟಿದ್ದಕ್ಕೆ. ಫೈನಲಿ ನೋಡಿ ಕೇಕ್ ಯಾವ ರೀತಿ ಇದೆ, ವೆಲ್ಕಮ್ ಬೇಬಿ ಬಾಯ್ ಅಂತ ಬರೆಸಿದ್ದಾರೆ. ಇಲ್ಲಿ ಮರದ ಮೇಲೆ ಮಗುನ ಮಲಗಿಸ್ತಾರೆ ಹುಟ್ಟಿದ ತಕ್ಷಣ, ಅದೊಂದು ಶಾಸ್ತ್ರ. ಈಗೆಲ್ಲ ಆಸ್ಪತ್ರೆಗಳಲ್ಲಿ ಮಕ್ಕಳು ಹುಟ್ಟಿರ್ತಾರೆ, ಅವ್ರು ಬರೋ ಹೊತ್ತಿಗೆ ಒಂದು 5-6 ದಿನ ಆಗೋಗ್ಬಿರುತ್ತೆ. ಮತ್ತು ನಮ್ಮ ಮನೇಲೆಲ್ಲ ಮರ ಇರಲ್ಲ. ಈಗ ಊರಿಗೆ ಬಂದಾಗ ಅಟ್ಲೀಸ್ಟ್ ಮರದಲ್ಲಿ ಮಲಗ್ಸೋಣ ಅಂದ್ಬಿಟ್ಟು ಮರ ಅಂದರೆ ಅಕ್ಕಿ ಕೇರೋ ಮರ ಇರುತ್ತಲ್ಲ ಅದ್ರ ಮೇಲೆ ಮಲಗಿಸೋದು. ಫೈನಲಿ ನೋಡಿ ಹೂವಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದೀವಿ. ಇದೊಂದು ಖುಷಿ ಮೂಮೆಂಟು, ಎಲ್ಲರಿಗೂ ಇದೊಂದು ಖುಷಿ ಅನಿಸುತ್ತೆ ಈ ಥರ ಎಲ್ಲ ವೆಲ್ಕಮ್ ಮಾಡಿದ್ರೆ ಅಲ್ವಾ. ನೆಕ್ಸ್ಟ್ ಇಲ್ಲಿ ನಮ್ಮ ಅಜ್ಜಿ ಗೌರಜ್ಜಿ ಅವರು ರೆಡಿ ಮಾಡ್ತಾಯಿದ್ದಾರೆ ಮರಕ್ಕೆ ಕುಂಕುಮ ಎಲ್ಲ, ಅರಶಿನ ಕುಂಕುಮ ಇಟ್ಟು ಮಗು ಮಲಗ್ಸೋಕ್ಕೋಸ್ಕರ. ಫೈನಲಿ ಇಲ್ಲಿ ನೋಡಿ ಹೂವು ಮೇಲೆ ನಡ್ಕೊಂಡು ಬಂದು ತೊಟ್ಲಿಗೂ ಕೂಡ ರೆಡಿ ಮಾಡಿಬಿಟ್ಟಿದ್ದೀವಿ ತೊಟ್ಲಲ್ಲಿ ಮಲಗ್ಸೋಕ್ಕೋಸ್ಕರ. ಎಲ್ಲರೂ ನೋಡಿ ನಮ್ಮ ಅಜ್ಜಿ ನಮ್ಮಮ್ಮ ಅಲ್ಲ ಸಾರಿ ನಮ್ಮ ಅತ್ತೆ ನಮ್ಮಮ್ಮ ನಮ್ಮ ಎಲ್ಲರೂ ನಾವ್ಯಾರು ಬಂದಿದ್ವಿ ಎಲ್ಲರೂ ತನ್ಮಯಿ ರಿತ್ವಿಕ್ಕು ಧರಣಿ ಮತ್ತು ಅನಿತಾ ಎಲ್ಲರೂ ಹೂವು ಮೇಲೆ ನಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ವೆಲ್ಕಮ್ ಮಾಡಿದ್ದು. ನಾನು ಇದಕ್ಕೆ ವಾಯ್ಸ್ ಓವರ್ ಜಾಸ್ತಿ ಕೊಡೋಕ್ಕೋಗಲ್ಲ. ಹಾಗೆ ನೋಡಿ ಇವಾಗ ಪಾಪುನ ಮರದಲ್ಲಿ ಮಲಸ್ತೀವಿ. ಮರದಲ್ಲಿ ಮಲಗಿಸಿ ಸ್ವಲ್ಪ ಹೊತ್ತು ಎಲ್ಲರೂ ಎತ್ಕೊಂಡು ಫೋಟೋಸ್ ತೆಗೆತಾ ಇದ್ದೀವಿ. ನಾನು ಇದಕ್ಕೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಲ್ಲ, ಹಾಗೆ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಮ್ಯೂಸಿಕ್ ಜೊತೆಗೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ.
ಮಾಮ್ದಿರು ತೊಟ್ಲಿಗೆ ಮಲಗಿಸ್ಬೇಕು, ಅದಕ್ಕೆ ನನ್ನ ತಮ್ಮನೇ ತೊಟ್ಲಿಗೆ ಮಲಗಿಸ್ತಾ ಇದ್ದೇನೆ. ಫಸ್ಟ್ ಟೈಮು ತೊಟ್ಲಿಗೆ ಮಲಗಿಸ್ಬೇಕಾದ್ರೆ ಸೋದ್ರ ಮಾವ್ದಿರು ತೊಟ್ಲಿಗೆ ಮಲಗಿಸ್ಬೇಕಂತೆ, ಅದಕ್ಕೆ ನನ್ನ ತಮ್ಮನೇ ಮಾಡ್ತಾಯಿದ್ದೇನೆ. ಫಸ್ಟ್ ಟೈಮ್ ತೊಟ್ಲಿಗೆ ಮಲಗಿಸಿ ಎಲ್ಲರೂ ನೋಡಿ ತೊಟ್ಲು ತೂಗ್ತಾ ಇದ್ದೀವಿ. ಫೈನಲಿ ಎಲ್ಲರೂ ಸೇರಿಕೊಂಡು ತೊಟ್ಲು ತೂಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಕಂಟಿನ್ಯೂ ವಿಡಿಯೋ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಕೇಕ್ ಕಟ್ಟಿಂಗ್ದೆಲ್ಲ. ಈ ವಿಡಿಯೋದಲ್ಲೇ ಲೆಂತಿ ಆಗಿರುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂಟಿದೆಲ್. ಟೇಕ್ ಕೇರ್, ಬಾಯ್ ಬಾಯ್.